ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗೆ ಕೊಲೆ ಬೆದರಿಕೆ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಶಿವಾಚಾರ್ಯ ಸ್ವಾಮೀಜಿಗೆ ಇದ್ಯಾ ಕೊಲೆ ಬೆದರಿಕೆ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಬಹಿರಂಗ ವೇದಿಕೆಯಲ್ಲಿ ಪುಷ್ಪಗಿರಿ ಸ್ವಾಮೀಜಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇನ್ನು ಮಠವನ್ನ ಬಿಟ್ಟುಕೊಡೋ ಮಾತನ್ನ ಆಡಿದ್ದಾರೆ ಸ್ವಾಮೀಜಿ ಪುಷ್ಪಗಿರಿ ಯಾವತ್ತಿಗೂ ಜಾತಿಗೆ ವರ್ಗಕ್ಕೆ ಸೀಮಿತವಾಗೋದು ಬೇಡ 15 ವರ್ಷಕ್ಕೆ ನನಗೆ ಸಾಕಾಗೋಗಿದೆ ಇನ್ನು 100 ವರ್ಷಕ್ಕೆ ದೇವರೇ ಬಲ್ಲ ಅಂತ ಸ್ವಾಮೀಜಿಗಳು ಮಾರ್ಮಿಕವಾಗಿ ನುಡಿದಿದ್ದಾರೆ ಬೆಡಪ್ಪ 100 ವರ್ಷ ಈಗಲೇ ಹೇಳ್ತಾ ಇದ್ದಾರೆ ರೋಡಲ್ಲಿ ಸಿಕ್ರೆ ಸಾಕು ಕೊಚ್ಚಾಕ್ತೀವಿ ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ ಅಂತ ಹೇಳಿದ್ರು ಸ್ವಾಮೀಜಿಗೆ ಕೊಲೆ ಬೆದರಿಕೆ ಆಗ್ತಾ ಇದೆ ಅಂತೆ ಇನ್ನು 100 ವರ್ಷ ಆಗೋದು ಬೇಡವೇ ಬೇಡ ಪುಷ್ಪಗಿರಿ ಮಠದಲ್ಲಿ ನಡೆದ ಕಡೆ ಕಾರ್ತಿಕ ಜಾತ್ರಾ ಮಹೋತ್ಸವದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿ ಸಭೆಯಲ್ಲಿ ಯಾರ ಹೆಸರನ್ನ ಹೇಳದೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಸಭೆಯಲ್ಲಿ ಯಾರ ಹೆಸರನ್ನು ಹೇಳದೆ ಬಹಳ ಆತಂಕದಲ್ಲೂ ಕೂಡ ಸ್ವಾಮೀಜಿ ಮಾತಾಡಿದ್ದಾರೆ ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷರು ಆಗಿರುವ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಈ ಮಠ ಯಾವತ್ತಿಗೂ ಜಾತಿ ವರ್ಗಕ್ಕೆ ಸೀಮಿತವಾಗೋದು ಬೇಡ ಸಾಕು ನನಗೆ ಇಷ್ಟು 15 ವರ್ಷ ಬಂದಿರೋದೇ ಸಾಕು ಇನ್ನು ಮುಂದೆ ದೇವರೇ ಗತಿ ಇದಕ್ಕೆ ಅಂತ ಸ್ವಾಮೀಜಿಗಳು ಮಾರ್ಮಿಕವಾಗಿ ಇಲ್ಲಿ ನುಡಿದಿದ್ದಾರೆ ಒಂದು ಕಡೆಗೆ ಸ್ವಾಮೀಜಿಗೆ ಕೊಚ್ಚಾಕ್ತಿವಿ ರೋಡಲ್ಲಿ ಸಿಕ್ರೆ ಅಂತ ಇಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದಾವೆ ಬಹಿರಂಗ ವೇದಿಕೆಯಲ್ಲಿ ಪುಷ್ಪಗಿರಿ ಸ್ವಾಮೀಜಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮಠವನ್ನ ಬಿಟ್ಟುಕೊಡೋ ಮಾತನ್ನ ಆಡಿದ್ದಾರೆ ಸ್ವಾಮೀಜಿ ಕೂಡ ಈಗಾಗಲೇ ಯಾಕಂದ್ರೆ ಇಂತಹ ಬೆದರಿಕೆಗಳು ಇಲ್ಲಿ ಕೇಳಿ ಬರ್ತಾ ಇದಾವೆ ಅಂತಂದ್ರೆ ಮುಂದೆ ನಾನು ಮುಂದುವರಿಸೋದು ಈ ಮಠದಲ್ಲಿ ಇರೋದು ಖಂಡಿತವಾಗ್ಲೂ ಬೇಡದೆ ಇರುವಂತಹ ವಿಷಯ ಇದು ಸಾಕು ಅಂತ ಒಂದು ಕಡೆಗೆ ಸ್ವಾಮೀಜಿಯವರು ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆಗೆ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಈ ಕುರಿತಂತೆ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ 15 ವರ್ಷಕ್ಕೆ ಸಾಕಾಗಿದೆ ನೀ 100 ವರ್ಷಕ್ಕೆ ದೇವರೇ ಬಲ್ಲ ಸತ್ಯ ಬೇಡಪ್ಪ 100 ವರ್ಷ ಯಾಕಂತಂದ್ರೆ ಈಗಲೇ ಹೇಳ್ತಾ ಇದ್ದಾರೆ ರೋಡಲ್ ಸಿಗ್ಲಿ ಕೊಚ್ಚಾಕ್ತೀವಿ ರೋಡಲ್ ಸಿಗ್ಲಿ ಹೊಡೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವೆಲ್ಲ ಹಂಗೆಲ್ಲ ಕೊಚ್ಚಿಕೊಂಡು ಇನ್ನೊಂದು ಆಗೋದಕ್ಕಿಂತ ಭಗವಂತ ಆಯಸ್ಸನ್ನು ಕಮ್ಮಿ ಮಾಡಿದರೆ ಅಥವಾ ಅವ್ರ ಕೈಯಿಂದ ಹೋಗುವಂತ ಅವಕಾಶ ನಮಗೆ ಸಿಕ್ಕರೆ ಅದನ್ನ ದೊಡ್ಡ ಸ್ವರ್ಗಾನ ಅಂತ ನಾನು ಅವರಿಗೆ ಭಾವಿಸ್ತೀವಿ ಯಾಕಂದ್ರೆ ಇದ್ರ ಕಡೆ ವೀರ ಮರಣರಾಯ ಸಾಹೇಬ್ ಅಂತ ಹೇಳ್ತಾರೆ ಹೆದರಿ ಹಿಂದೆ ಓಡೋಗಿ ಏನನ್ನ ಅಂತಾರಲ್ಲ ಅದಕ್ಕೆ